ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅವಧಿಯಲ್ಲಿ 36 ಹಿಂದುಗಳ ಹತ್ಯೆ ಆಯ್ತು. ನಾನು ಅದಕ್ಕೋಸ್ಕರ ಹೇಳ್ತಿರೋದು 15 ವರ್ಷದ ಸಮಸ್ಯೆ, ಇದು 10 ವರ್ಷದಲ್ಲಿ ಆಗಿರೋದಲ್ಲ, 10 ದಿನದಲ್ಲಿ ಆದಂತ 3 ಹತ್ಯೆ ಅಲ್ಲ, 15 ವರ್ಷಗಳಿಂದ ಆಗಿದೆಯಲ್ಲ. ಇದು ಬ್ರೇಕ್ ಬೀಳಬೇಕು ಅಂದ್ರೆ ಆ ಕರಾವಳಿ ಪ್ರದೇಶದ ಜನರಿಗೂ ನಾನು ಮನವಿ ಮಾಡ್ತೇನೆ, ಈ ರಾಜ್ಯದ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಕಿತ್ತು ಹೊರಗಾಕಿ. ನಾನು ಈ ರಾಜ್ಯದಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಈ ಮೈತ್ರಿ ಸರ್ಕಾರದಲ್ಲಿ ಜಾತಿಗೆ ಒಂದೇ ಒಂದು ಕೋಮ್ ಗಲಭೆ ಆಗಲಿಲ್ಲ, ಜಾತಿಗೆ ಒಂದು ಹತ್ಯೆ ಆಗಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಜಾತಿಗೆ ಇವತ್ತು ಈ ರೀತಿ ಆಗ್ತಾ ಇದೆ, ಸಿದ್ದರಾಮಯ್ಯನಿದ್ದಾಗ ಜಾತಿಗೆ ಆಯಿತು, ಯಾವ ಕಾರಣಕ್ಕೆ ಇದು ನಡೀತಾ ಇದೆ? ಅದೇ ನಾನಿದ್ದಾಗ ಯಾಕಾಗಲಿಲ್ಲ, ಯೋಚನೆ ಮಾಡಿ. ಇದು ಯಾವ ದೊಡ್ಡ ವಿಷಯ ಅಲ್ಲ, ಇವತ್ತು ನಿಮ್ಗೆ ನೆನಪಿಸ್ಕೊಡ್ತೀನಿ. ಇದೇ ನಿಮ್ಮ ಹುಬ್ಬಳ್ಳಿನಲ್ಲಿ ಆ ಈದ್ಗಾ ಮೈದಾನ ಸಮಸ್ಯೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ ಬಿಜೆಪಿಯವರು. ಪ್ರತಿ ವರ್ಷ 2 ಜನ 3 ಜನ ಅಮಾಯಕರ ಬಲಿ ಆಗೋದು. 94ರಲ್ಲಿ ಜನತಾದಳದ ಸರ್ಕಾರ ಬಂತು, ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಇಲ್ಲ, ಇಬ್ರಾಹಿಂ ಇದ್ದಾರೆ, ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಇವತ್ತು 30 ವರ್ಷದಿಂದ ಒಂದು ಗಲಾಟೆ ಇಲ್ಲ, ಅಲ್ಲಿ ಒಂದು ಹತ್ಯೆ ಆಗ್ತಾ ಇಲ್ಲ. ಆ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಈ ಸರ್ಕಾರಕ್ಕೆ ಏನಾಗಿದೆ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ನಗರ ಒಂದು ಕಾಲದಲ್ಲಿ ಪೀರ್ ಬೀದಿಯಲ್ಲಿ ರೌಡಿಗಳು ದಿನ ಮರ್ಡರ್ ಮಾಡ್ಕೊಂಡು ಓಡಾಡೋರು, ಸ್ವೇಚ್ಛಾಚಾರವಾಗಿದ್ದರು. ಅಂಥ ರೌಡಿಸಮ್ನ ಬೆಂಗಳೂರು ನಗರದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಜನತಾಳು ಸರ್ಕಾರ ಬಂದಾಗ ಮಾಡಿದರು. ಈ ಮತ್ತೆ ಪುಡಿ ರೌಡಿಗಳು ಉಟ್ಕೊಂಡಿದ್ದಾವಲ್ಲೋ ಸರ್. ಅದರಿಂದ ಇವತ್ತಿನ ಈ ಸರ್ಕಾರಗಳ ನಡವಳಿಕೆ ಬರೀ ಹೇಳಿಕೆಗೆ ಸೀಮಿತ ಆಗೋದು ಬೇಡ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ. ಇವರು ನಮ್ಮ ಗೃಹ ಸಚಿವರು ಮಂತ್ರಿ ಆದಾಗ ಅದೆಲ್ಲ ಶಿವಮೊಗ್ಗದಲ್ಲೋ ಎಲ್ಲ ಒಂದು ಹೇಳಿಕೆ ಕೊಟ್ಬಿಟ್ರು. ನಮ್ಮ ಪೊಲೀಸ್ ಇಲಾಖೆಯಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಾಯಿಗಳಿದ್ದಂಗೆ ಅಂದರು. ಇದೇ ಒಬ್ಬ ಇಲಾಖೆ ನಡೆಸ್ತಕ್ಕಂಥ ಮಂತ್ರಿ ಸಿಬ್ಬಂದಿಗಳನ್ನೇ ಈ ರೀತಿ ಪದಬಳಕೆ ಮಾಡಿದ್ರೆ ಅವರು ಯಾವ ಸ್ಥೈರ್ಯದಲ್ಲಿ ಕೆಲಸ ಮಾಡ್ತಾರೆ?